ದೇವರ ಸ್ತೋತ್ರವಾಗಲಿ ಬಿಡುಗಡೆಯ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನಾಮಲ್ಲಿ ಸ್ವಾಗತಿಸ್ತೇನೆ ನಾವು ಪ್ರಾರ್ಥನೆ ಮಾಡೋಣ ತಂದೆ ದೇವರೇ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ ನಾವು ಧ್ಯಾನ ಮಾಡೋದೇ ಸಂದೇಶವನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು ಪವಿತ್ರಾತ್ಮನೇ ನಾನು ನಿನ್ನನ್ನು ಸ್ವಾಗತಿಸ್ತೇನೆ ನಿನ್ನ ಒಳ್ಳೆಯ ಬೋಧಕನ ಇವತ್ತಿನ ಸಂದೇಶದ ಮುಖಾಂತರವಾಗಿ ನಿನ್ನ ಮಕ್ಕಳ ಸಂಗಡ ಮಾತನಾಡೋ ಪವಿತ್ರಾತ್ಮನೇ ಈ ಕೇಳುವ ಪ್ರತಿಯೊಂದು ಮಕ್ಕಳ ಪ್ರತಿಯೊಬ್ಬರ ಜೀವಿತದಲ್ಲಿ ಈ ವಾಕ್ಯಗಳು ಉತ್ತೇಜನ ಪ್ರೋತ್ಸಾಹ ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್ ಇವತ್ತನ್ನು ಧ್ಯಾನ ಮಾಡ್ತೇವೆ ಜ್ಞಾನಕೃತಿ ಪುಸ್ತಕ ಎರಡನೇ ಆದ್ಯದಲ್ಲಿ ಏಳು ಮತ್ತು ಎಂಟನೇ ವಾಕ್ಯ ಪ್ರಾಬ್ ಚಾಪ್ಟರ್ ಟು ವರ್ಸ್ ಸೆವೆನ್ ಆ್ಯಂಡ್ ಏಯ್ಟ್ ಆತನು ಯಥಾರ್ಥ ಚಿತ್ತರಿಗಾಗಿ ಸುಜ್ಞಾನವನ್ನು ಕೂಡಿಸಿಡುವನು ದೋಷವಿಲ್ಲದೆ ನಡೆಯುವರಿಗೆ ಗುರಾಣಿಯಾಗಿದ್ದು ನ್ಯಾಯಮಾರ್ಗವನ್ನು ರಕ್ಷಿಸುತ್ತಾ ತನ್ನ ಭಕ್ತರ ದಾರಿಯನ್ನು ನೋಡಿಕೊಳ್ಳುವನು ಫ್ರೀ ಇಲ್ಲಿ ನಾವು ಸಲಭೂಮ ತಾನೆ ಇಲ್ಲಿ ದೋಷವಿಲ್ಲದೆ ನಡೆಯುವರಿಗೆ ಗುರಾಣಿಯಾಗಿದ್ದು ನ್ಯಾಯಮಾರ್ಗವನ್ನು ರಕ್ಷಿಸುತ್ತಾ ತನ್ನ ಭಕ್ತರ ದಾರಿಯನ್ನು ನೋಡಿಕೊಳ್ಳುವನು ಫ್ರೀ ಇಲ್ಲಿ ನಾವು ವಾಕ್ಯದಲ್ಲಿ ದೋಷವಿಲ್ಲದವರಿಗೆ ದೇವರು ಗುರಾನಿಯಾಗಿದ್ದಾನೆ ಮಾತ್ರ ಹಾಗಾದರೆ ದೋಸವಿಲ್ಲದರವಾಗಿ ಹೇಗೆ ಜೀವಿಸೋದು ಯಾಕಂದರೆ ದೇವರು ಯುವತಿ ಲೋಕದಲ್ಲಿ ಬರುವಂಥ ಪ್ರತಿಯೊಂದು ವ್ಯಾಧಿಗಳಿಂದ ಪ್ರತಿಯೊಂದು ಅಪಘಾತ ದುರ್ಮರಣ ದುರ್ಘಟನೆಗಳಿಂದ ದೇವರು ತನ್ನ ಮಕ್ಕಳಿಗೆ ಕಾಪಾಡ್ತಾರೆ ಕಾಪಾಡತಲ್ಲಿ ಇದು ವಾಗ್ದಾನವಾಗಿದೆ ಆದರೆ ಇದು ವಾಗ್ದಾನದಲ್ಲಿ ಕಂಡೀಷನ್ ಉಂಟು ಏನೆಂದರೆ ದೋಷವಿಲ್ಲದವರಿಗೆ ಆತನು ದೋಷವಿಲ್ಲದೆ ನಡೆಯುವವರಿಗೆ ಆತನು ಗುರಾನಿಯಾಗಿದ್ದಾನೆ ಹಾಗಾದರೆ ಈ ವಾಕ್ಯದ ಪ್ರಕಾರ ದೋಷವಿಲ್ಲದೆ ನಡೆಯುವುದು ಹೇಗೆ ಹೇಗೆ ಸಾಧ್ಯ ಏನು ಮಾಡಬೇಕೆಂಬುದಾಗಿ ಕೆಲವು ವಾಕ್ಯ ನೋಡುವ ಪ್ರಿಯರೇ ನಾವು ನೋಡ್ತೇವೆ ಮೊತ್ತ ಮೊದಲಾಗಿ ನಾವು ನೋಡ್ತೇವೆ ಯೋನ ಸುವಾರ್ತೆ ಹದಿನೇಳನೇ ಆದ್ಯದಲ್ಲಿ ಹದಿನೇಳನೇ ವಾಕ್ಯ ಎಲ್ಲುತ್ತೆ ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆ ಪಡಿಸು ನಿನ್ನ ವಾಕ್ಯವೇ ಸತ್ಯವು ಪ್ರೇರಿ ನೋಡುತ್ತೆ ಇಂಗ್ಲೀಷ್ ಇರುತ್ತೆ ಸ್ಯಾಂಕ್ಟಿಫೈ ದೇಮ್ ಬೈ ಯುವರ್ ವರ್ಡ್ ಯುವರ್ ವರ್ಡ್ ಇಸ್ ಟ್ರೂತ್ ಅದರ್ಥ ದೇವರ ವಾಕ್ಯವು ಪರಿಶುದ್ಧವಾಗಿದೆ ದಿನಾಲೂ ಪ್ರೇರೆ ನೀವು ದೇವರ ಓದಿ ಆ ವಾಕ್ಯ ಧ್ಯಾನ ಮಾಡಿ ಆ ವಾಕ್ಯವನ್ನು ಕೈಗೊಂಡು ನಡೆಯುವಾಗ ಈ ವಾಕ್ಯವು ದೇವರ ವಾಕ್ಯ ನಿಮ್ಮನ್ನು ಪರಿಪೂರ್ಣ ದೋಷವಿಲ್ಲದವರಾಗಿ ನಡೀಲಿಕ್ಕೆ ಸಹಾಯ ಮಾಡ್ತದೆ ಎಂದು ಅರ್ಥವಾಗಿದೆ ಇವತ್ತು ಈ ಲೋಕದಲ್ಲಿ ನೀವು ದೋಷವಿಲ್ಲ ನಡೆಯಬೇಕಾದರೆ ದಿನಾಲು ಪ್ರೇರಣೆ ನೀವು ನಿಮ್ಮ ಪ್ರಾರ್ಥನೆ ಜೊತೆಯಲ್ಲಿ ದೇವರು ಓದುವುದು ಮಾತ್ರ ಧ್ಯಾನ ಮಾಡಬೇಕು ಮತ್ತು ಆ ವಾಕ್ಯಕ್ಕೆ ನೀವು ವಿಧೇಯ ನೆಡುವಾಗ ಯೇಸು ಕೃಷಿರ್ತಾನೆ ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆ ಪಡೆದು ನಿನ್ನ ವಾಕ್ಯ ಅಂದರೆ ದೇವರ ವಾಕ್ಯನು ಓದಿ ಧ್ಯಾನಿಸುವಾಗ ಅದಕ್ಕೆ ವಿಧಿರೋವಾಗ ಆ ವಾಕ್ಯವು ನಿಮ್ಮಲ್ಲಿರೋ ಎಲ್ಲ ಕಲ್ನಮಸಗಳನ್ನು ನಿಮ್ಮೆಲ್ಲ ಪಾಪಗಳನ್ನು ಅದು ತೊಳೆದು ಬಿಡ್ತದೆ ಮತ್ತು ನಿಮ್ಮಲ್ಲಿ ಯಾವುದೇ ಪಾಪಗಳಿದ್ದರೆ ಈ ವಾಕ್ಯ ನಿಮಗೆ ಕನ್ನಡಿ ಪದದಲ್ಲಿ ನಿಮಗೆ ತೋರಿಸಿಕೊಡುವಾಗ ನಿಮ್ಮ ಪಾಪಗಳು ಒಪ್ಪಿಕೊಂಡು ಅರಿಕೆ ಮಾಡುವುದರೆ ಯೇಸು ರಕ್ತ ನಿಮ್ಮನ್ನು ತೊಳೆದು ಶುದ್ಧೀಕರಿಸುತ್ತದೆ ಆಗ ದೇವರ ದೃಷ್ಟಿಯನ್ನು ನೀತಿವಂತರಾಗಿ ದೋಷವಿಲ್ಲದವರಾಗಿ ನಡೀಲಿಕ್ಕೆ ಸಾಧ್ಯವಾಗುತ್ತದೆ ಆಗ ದೇವರು ನಿಮ್ಮನ್ನು ಗುರಾನ ಎತ್ಕೊಂಡು ನಿಮ್ಮ ಮಾರ್ಗಗಳನ್ನು ನೀವು ಹೋಗುವಾಗಲೂ ಬರುವಾಗಲೂ ಎಲ್ಲ ಅಪಘಾತ ದುರ್ಮರಣ ದುರ್ಘಟನೆ ಎಲ್ಲ ಸಾಂಕ್ರಾಮಿಕ ರೋಗಗಳಿಂದ ಎಲ್ಲ ತಮ್ಮ ವ್ಯಾಧಿಯಿಂದ ಎಲ್ಲ ದುಷ್ಟರ ಕಣ್ಣುಗಳಿಂದ ದೇವರು ನಿಮಗೆ ಗುರಾನ ಎದುರು ಕಾಪಾಡುತ್ತಾ ನಿಮ್ದಾಗಿ ಸೋಲೋಮಣ್ಣನ್ನು ಇದು ಹೇಳುತ್ತಾ ಪ್ರೇರೆ ಇನ್ನೊಂದು ವಾಕ್ಯ ನೋಡ್ತೇವೆ ಅಪ್ಪಸ್ಲ ಕೃತ್ಯ ಇಪ್ಪತ್ನಾಲ್ಕನೇ ಆದ್ಯದಲ್ಲಿ ಹದಿನಾರನೇ ವಾಕ್ಯ ಇದರ ದಿಸೆಯಿಂದ ದೇವರ ವಿಷಯದಲ್ಲಿಯೂ ಮನುಷ್ಯರ ವಿಷಯದಲ್ಲಿಯೂ ನಾನು ನಿರ್ದೋಷಿ ಎಂದು ಸಾಕ್ಷಿ ಹೇಳುವ ಮನಸ್ಸು ನನಗೆ ಯಾವಾಗಲೂ ಇರಲೇಬೇಕೆಂದು ಅಭ್ಯಾಸ ಮಾಡಿಕೊಳ್ಳುತ್ತೇನೆ ಪಡೆಯುತ್ತೇನೆ ನಾನು ದೇವರ ದೃಷ್ಟಿಯಲ್ಲಿಯೂ ದೇವರ ವಿಷಯದಲ್ಲಿಯೂ ಮನುಷ್ಯರ ವಿಷಯದಲ್ಲಿಯೂ ನಿರ್ದೋಷಿ ಎಂದು ಸಾಕ್ಷಿ ಹೇಳುವ ಮನಸ್ಸು ಯಾವಾಗಲೂ ಇರಲೇಬೇಕೆಂದು ಅಭ್ಯಾಸ ಮಾಡಿಕೊಳ್ಳುತ್ತೇನೆ ಪರಿವತ್ತು ಇವತ್ತು ದೇವರ ವಾಗ್ದಾನ ಸತ್ಯವಾಗಿದೆ ದೇವರು ದೋಷವಿಲ್ಲದವರಾಗಿ ಇವರಿಗೆ ಗುರಾಣಿ ಆಗಿದ್ದಾನೆ ಆದರೆ ನೀವು ದೋಷವಿಲ್ಲದವರ ಜೀವನ ಮಾಡಬೇಕಾದ್ರೆ ಅಪ್ಪಸ ಪಾಲ್ನಾಗೆ ದಿನಾಲು ದೇವರ ವಿಷಯದಲ್ಲಿಯೂ ಅಂದರೆ ದೇವರ ಮುಂದೆ ನಿಂತು ಪ್ರಾರ್ಥನೆ ಮಾಡುವಾಗ ನಿಮ್ಮ ಹೃದಯ ನಿಮಗೆ ನಿರಾಪರಾಧಿಯಿಂದ ತೀರ್ಪು ಕೊಡುವ ಹಾಗೆ ಅದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ಮನಸ್ಸು ವಿಷಯದಲ್ಲಿ ಸಹ ನಿಮ್ಮ ಹೃದಯವು ನಿರಾಪರಾಧಿ ನಿರ್ದೋಷದಿಂದ ನಿಮಗೆ ತೀರ್ಪು ಕೊಡುವ ಹಾಗೆ ಅಭ್ಯಾಸ ಮಾಡಬೇಕು ಬರೀ ಹಾಗಾದರೆ ಈ ನಿಮ್ಮ ಹೃದಯವು ನಿಮಗೆ ನಿರಾಪರಾಧಿಯಿಂದ ತೀರ್ಪು ಕೊಡಬೇಕಾದ್ರೆ ನೀವು ದಿನಾಲು ಪ್ರಾರ್ಥನೆ ಮಾಡೋದು ಅತಿ ಅಗತ್ಯವಾಗಿದೆ ನೀವು ಪ್ರಾರ್ಥನೆ ಮಾಡುವುದರಲ್ಲಿ ಮಾತ್ರವೇ ನಿಮ್ಮ ಹೃದಯವು ನಿರಾಪರಾಧಿಯಾಗಿ ನಿರ್ದೋಷಿಯಾಗಿ ನೀವು ಕಾಪಾಡಲಿಕ್ಕೆ ಸಕ್ತ ಹಾಕ್ತೀರಿ ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆಗೆ ನೀವು ಸಮಯ ಕೊಡದಿದ್ದರೆ ವಾಕ್ಯ ಓದಲಿಕ್ಕೆ ವಾಕ್ಯ ಧ್ಯಾನ ಮಾಡಲಿಕ್ಕೆ ನೀವು ಸಮಯ ಕೊಡದಿದ್ದರೆ ನೀವು ನಿರಾಪರಾಧಿಯಾಗಿ ನಿರ್ದೋಷಿಯಾಗಿ ಜೀವಿಸಲಿಕ್ಕೆ ಅದು ಅಡ್ಡಿ ಮಾಡ್ತದೆ ಅದಕ್ಕೋಸ್ಕರ ಅಪ್ಪ ಸೊಪ್ಪು ಬಂದರೆ ಬಂದ ಪತ್ರಿಕೆಯಲ್ಲಿ ಹತ್ತನೇ ಆದ್ಯದಲ್ಲಿ ಇಪ್ಪತ್ತ ಎರಡನೇ ವಾಕ್ಯದಲ್ಲಿ ಈ ರೀತಿ ಹೇಳ್ತಾನೆ ಇಬ್ರು ಸಪ್ಟರ್ ಟೆನ್ ವರ್ಸ್ ಟ್ವೆಂಟಿ ಟು ಆದ ಕಾರಣ ನೀನು ಅಪರಾಧಿಯಿಂದ ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳಿದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿ ನೀರಿನಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕುಳ್ಳವರಾಗಿಯೂ ಯಥಾರ್ಥ ಹೃದಯ ಉಳ್ಳವರಾಗಿ ದೇವರ ಬಳಿಗೆ ಬರೋಣ ಯಾಪ್ರೆ ನೀನು ಅಪರಾಧಿ ಎಂದು ನಿನ್ನ ಮನಸ್ಸು ನಿಮಗೆ ಸಾಕ್ಷಿ ಅಂತ ಅರ್ಥ ಪ್ರೇ ನೀವು ಪ್ರಾರ್ಥನೆ ಮಾಡಿದರೆ ಮಾತ್ರವೇ ಐಪ್ರೆ ಸ್ವಲ್ಪ ಪ್ರಾರ್ಥನೆಯಲ್ಲಿ ನಿಮಗೆ ನಿಮ್ಮ ಮನಸ್ಸಾಕ್ಷಿ ಸಾಕ್ಷಿ ಇರೋದಿಲ್ಲ ಪ್ರಾರ್ಥೆಯಿಂದ ಅಟ್ಲೀಸ್ಟ್ ಒಂದು ಗಂಟೆಯಾದರೂ ಪ್ರೇರೇ ದೇವರು ಸ್ತುತಿಸಿ ದೇವ್ರನ್ನ ಆರಾಧಿಸಿಕೊಂಡು ದೇವರ ತೀರನು ಬರುವಾಗ ಪ್ರೇರೆ ಆಗ ದೇವರ ಆ ಪವಿತ್ರ ದೇವರ ಆ ಪ್ರಕಾಶವು ದೇವರು ದೇವರ ಪವಿತ್ರಾತ್ನ ಆ ಕಿರಣಗಳು ಆ ಅಭಿಷೇಕದ ಕಿರಣಗಳು ಆ ದೇವರ ಪ್ರಸನ್ನತೆಯು ನಿಮ್ಮ ಹೃದಯದಲ್ಲಿ ಪ್ರವೇಶ ಮಾಡ್ತದೆ ಯಾವ ದೇವರನ್ನು ಒಂದು ಗಂಟೆಯ ತನಕ ಪ್ರೇರೆ ಸ್ತುತಿಸುವಾಗ ಆರಾಧಿಸುವಾಗ ಆತನ ಪ್ರಸನ್ನತೆ ನಿಮ್ಮ ಮೇಲೆ ಬರುತ್ತದೆ ಆ ಪ್ರಸನ್ನ ನಿಮ್ಮ ಒಳಗೆ ಹೋಗುವಾಗ ಪ್ರೇರೆ ನಿಮ್ಮಲ್ಲಿ ಯಾವುದಾದರೂ ಪಾಪ ಇದ್ದರೆ ಅದು ನಿಮ್ಮ ಮನಸ್ಸಾಕ್ಷಿ ನಿಮಗೆ ಅಪರಾಧ ತೀರ್ಪು ಕೊಡುವಾಗ ಕೂಡಲೇ ಏನು ಮಾಡಬೇಕು ನಿಮ್ಮ ಪಾಪಗಳು ಒಪ್ಪಿಕೊಳ್ಳಬೇಕು ಅರಿಕೆ ಮಾಡಬೇಕು ಹಾಗೆ ಎಷ್ಟು ರಕ್ತವು ನಿಮ್ಮ ರದ್ದವನ್ನು ಪ್ರೋಕ್ಷಿಸ್ತದೆ ನಿಮ್ಮ ದಪ್ಪತ್ ಪಾಲು ಹೇಳ್ತಾನೆ ಅಷ್ಟೇ ಅಲ್ಲದೆ ಪ್ರೇ ಪ್ರಾರ್ಥನೆ ಆದ ಕೂಡಲೇ ಪ್ರಿಯ ದೇವರ ವಾಕ್ಯವನ್ನು ಓದುವರ ಆಗಬೇಕು ಯಾಕೆ ದಪ್ಪತ್ ಪಾಲು ಹೇಳ್ತಾನೆ ನಿಮ್ಮ ದೇಹವನ್ನು ನೀರಿನಿಂದ ತೊಲೆಯಬೇಕು ಆ ನೀರಿನ ಅರ್ಥವಾಗಿದೆ ಆ ಕಂಡ ಪುಸ್ತಕದಲ್ಲಿ ಪ್ರಯಾಣ ನೋಡ್ತೇವೆ ದೇವರ ವಾಕ್ಯವು ತಿಳಿ ನೀರಿಗೆ ಹೋಳಿಕಾಗಿದೆ ನಿಮ್ಮ ಹೃದಯ ನಿಮ್ಮಲ್ಲಿ ನೀವು ಆ ಒಂದು ಗಂಟೆ ತನಕ ಅದನ್ನು ಸುತ್ತಿಸಿ ಆರಾಧಿಸಿದ್ದರೆ ಮಾತ್ರವೇ ನಿಮ್ಮ ಮನಸ್ಸಾಕ್ಷಿ ನಿಮ್ಮಲ್ಲಿ ಪಾಪ ಇದ್ದರೆ ಆ ದೇವರ ಪ್ರಸನ್ನತೆ ನಿಮಗೆ ಆ ಪ್ರ ತೀರ್ಪು ಕೊಡುವಾಗ ಕೂಡಲೇ ನೀವು ಒಪ್ಪಿಕೊಳ್ಳಬೇಕು ಅರಿಕೆ ಮಾಡುವಾಗ ಎಷ್ಟು ರಕ್ತವು ನಿಮ್ಮ ಹರಿದಂತೆ ತೊಳೆದು ಪ್ರೋಕ್ಷಣೆ ಮಾಡುತ್ತದೆ ಪ್ರೋಕ್ಷಿಸುತ್ತದೆ ಅಷ್ಟೇ ಅಲ್ಲದೆ ದೇಹ ವಾಕ್ಯನ ಓದುವ ಬೇಕು ಪ್ರೇರೇ ದೇಹ ವಾಕ್ಯ ಧ್ಯಾನ ಮಾಡಬೇಕು ಎಷ್ಟು ದೇಹ ಓದುತ್ತಿರು ಧ್ಯಾನ ಮಾಡಿದ್ರು ಆ ದೇಹ ವಾಕ್ಯದಲ್ಲಿ ಶಕ್ತಿ ಉಂಟು ಆ ವಾಕ್ಯವು ನಿಮ್ಮ ಮನಸ್ಸನ್ನು ನಿಮ್ಮ ಆಲೋಚನೆಯನ್ನು ನಿಮ್ಮ ಅದು ತಿಳಿ ಹಾಗೆ ತೊಳೆದು ಪರಿಪೂರ್ಣ ಶುದ್ಧೀಕರಿಸಿಕೊಂಡು ನಿಮ್ಮಲ್ಲಿ ಯಥಾರ್ಥದ ನಂಬಿಕೆ ಕೊಡುತ್ತದೆ ಪರಿ ಆ ನಂಬಿಕೆಯಿಂದ ನೀವು ಪ್ರಾರ್ಥನೆ ಮಾಡಬೇಕೆಂದು ಅಪ್ಪಿಸ್ಪ ಆ ರೀತಿ ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರಾರ್ಥನೆಗೆ ದೊರೆತ ಕೊಡುತ್ತಾನೆ ದೇವರು ನಿಮಗೆ ಗುರಾನ ಎತ್ಕೊಂಡು ಹೋಗುಗಳು ಬರುವಾಗಲು ಎಲ್ಲ ಸಮಯದಲ್ಲಿ ಆತನ ದೇವ ದೂತ ದಂಡಿಟ್ಟುಕೊಂಡು ನಿಮ್ಮನ್ನು ಕಾಪಾಡುತ್ತಾನೆ ಒಂದು ವೇಳೆ ನಿಮ್ಮ ಪ್ರಾರ್ಥನೆ ಕಡಿಮೆ ಪ್ರಾರ್ಥನೆ ಪ್ರೇ ಅನೇಕರು ಹತ್ತು ನಿಮಿಷ ನಿಮಿಷ ಈ ರೀತಿ ಆ ಹತ್ತು ನಿಮಿಷ ಪ್ರಾರ್ಥನೆಯಲ್ಲಿ ಪ್ರೇರೆ ನಿಮ್ಮ ಹೃದಯವು ಪ್ರೇರೆ ಆ ಒಂದು ಆ ಪಾರದರ್ಶಕದಲ್ಲಿ ಅಂದರೆ ನಿಮ್ಮ ಹೃದಯವು ನಿಮಗೆ ದೋಷ ತೀರ್ಪುಗಳೇ ಆಗುವುದ ಪ್ರಾರ್ಥನೆ ಅಂದರೆ ಮಿನಿಮಮ್ ಒಂದು ಗಂಟೆಯಾದರೂ ಅದರಲ್ಲಿ ಮೊದಲು ನೀವು ಸ್ತುತಿಸಿ ಆರಾಧನೆ ಮಾಡಿ ಬರುವಾಗ ಮಾತ್ರವೇ ಆ ದೇವರ ಪ್ರಸನ್ನತೆಯ ಕಿರಣಗಳು ನಿಮ್ಮ ಹೃದಯ ಒಳಗೆ ಪ್ರವೇಶಿಸುವಾಗ ಅಲ್ಲಿ ನಾನು ಅಗೆ ಐಜಯ ಪ್ರವ ನೋಡ್ತೇನೆ ಪ್ರೇ ಐಜಯನು ಪ್ರೇರೇ ದೇವನ ಆರಾಧನೆ ಮಾಡುವಾಗ ನಾವು ನೋಡ್ತೇವೆ ಐಜಯ ಪ್ರವಾದ ಪುಸ್ತಕ ಆರನೇ ಅಧ್ಯದಲ್ಲಿ ನಾನು ನೋಡ್ತೇವೆ ಅಜಯ ಪ್ರವಾದಿ ದೇವನ ಆರಾಧಿಸುವಾಗ ಆತನ ಸ್ತುತಿಸುವಾಗ ಆತನಿಗೆ ಪರಿಶುದ್ಧನು ಪರಿಶುದ್ಧ ಎಂಬ ಶಬ್ದ ಅವನ ಕಿವಿಗೆ ಬಿತ್ತು ಆಗ ಇಮ್ಮಿಡಿಯೇಟ್ ಅವನಿಗೆ ಅವನ ಅವನಿಗಾಯಿತು ನಾನು ಒಳಸು ತೊಟ್ಟಿಯವನು ನಾನು ಒಳಸು ತೊಟ್ಟಿನ ಮಧ್ಯದಲ್ಲಿ ವಾಸ ಮಾಡದೆ ಅವನು ಕೂಗಿಕೊಂಡನು ಪ್ರೇರೆ ತನ್ನ ಪಾಪಗೋಸ್ಕರ ಆಗ ಪರಲೋಕದಿಂದ ದೇವು ದೂತನು ಆ ಬೆಂಕಿಯ ಒಂದು ತಂಡಸನ್ನು ಅದನ್ನು ಬಾಗಿ ಮುಟ್ಟಿಸಿ ಅವನಿಗೆ ಪಾಪದ ಬಿಡುವೆ ಮಾಡೋದು ಅದೇ ರೀತಿ ಪ್ರೇ ಇವತ್ತು ನಿಮ್ಮ ಜೀವಿತ ಪ್ರೇ ಶುದ್ಧೀಕರಿಸಲು ಪಡಬೇಕಾ ನೀವು ದೋಷವಿಡೋದನ್ನು ನಡೀಬೇಕಾ ದೇವರು ಪ್ರತಿ ದಿನ ಪ್ರತಿ ಘಲಿಗೆ ನಿಮಗೆ ಗುರು ಅನ್ನಿರೋದಕ್ಕೂ ನಿಮ್ಮನ್ನ ಕಾಪಾಡಬೇಕು ಹೋಗುಗಳಿಗೆ ಕಾಪಾಡಬೇಕು ಬರುವಳು ಕಾಪಾಡಬೇಕು ನಿಮ್ಮ ಕುಟುಂಬವನ್ನು ಕಾಪಾಡಬೇಕಾ ನೀವು ದಿನಾಲು ಕಡಿಮೆ ಎಂದರೆ ಒಂದು ಗಂಟೆಯಾದರೂ ಸ್ತುತಿಸಿ ಆರಾಧನೆ ಮಾಡಲಿಕ್ಕೆ ನಿಮ್ಮ ಸಮಯ ಉಪಯೋಗ ಮಾಡಿಕೊಂಡರೆ ಮಾತ್ರವೇ ಯಾವುದಾದ್ರೂ ನಿಮ್ಮ ಸೇರ್ತಾರೆ ನಿಮ್ಮ ಜೀವಿತದಲ್ಲಿ ಗುಪ್ತವಾದ ಪಾಪಗಳಿದ್ದರೆ ಅರಿಕೆ ಮಾಡಿದ ಪಾಪಗಳಿದ್ದರೆ ಅವರು ಅದು ನಿಮಗೆ ತೋ ನಿಮ್ಮ ಮನಸ್ಸಾಕ್ಷಿ ಪೀಡಿಸ್ತದೆ ಇಮಿಡಿಯೇಟ್ ನೀವು ಪ್ರೇ ಒಪ್ಪಿಕೊಳ್ಳಿ ಯಾಕಂದರೆ ರಕ್ತ ನಿಮ್ಮ ಪಾಪಗಳಿಗೋಸ್ಕರ ಯಾವಾಗಲೂಂಟು ಉಂಟು ನಿಮ್ಮ ಪಾಪಗಳು ಒಪ್ಪಿಕೊಂಡು ಅರಿಕೆ ಮಾಡುತ್ತಾರೆ ಯೇಸು ರಕ್ತ ನಿಮ್ಮ ಪಾಪ ತೊಳೆದು ಶುದ್ಧೀಕರಿಸ್ತದೆ ತೊಳೆಯರ್ತಾನೆ ಅಷ್ಟೇ ಅಲ್ಲದೆ ನೀವು ದೇಹ ವಾಕ್ಯವನ್ನು ಸಹ ನೀವು ಅತಿ ಹೆಚ್ಚಾಗಿ ಓದು ಧ್ಯಾನುಸವಾಗಿ ಒಬ್ಬರಾಗಬೇಕು ದೇವರ ವಾಕ್ಯ ತಿರಿ ನೀರಿಗೆ ಮಾಡಿದೆ ಆ ದೇವರ ವಾಕ್ಯ ಓದಿ ಧ್ಯಾನಿಸಿಕೊಳ್ಳುವಾಗ ಆ ವಾಕ್ಯವು ನಿಮ್ಮ ಮನಸ್ಸನ್ನು ಹೃದಯವನ್ನು ಶುದ್ಧೀಕರಿಸುತ್ತೆ ಯಾವ ಪಾಪ ಇದ್ದು ನಿಮ್ಮ ಪಶ್ಚಾತ ಬರುತ್ತೆ ಈ ರೀತಿ ಮಾಡುವಾಗ ಅಪ್ಪ ಪಾಲ್ತಾನೆ ಇಲ್ಲಿ ಯಥಾರ್ಥದಲ್ಲಿ ಆ ವಿಧೇಯತೆ ಹೃದಯ ಬರುತ್ತೆ ಆ ನಂಬಿಕೆ ಬರುತ್ತೆ ಆ ನಂಬಿಕೆ ಮಾಡೋದು ಪ್ರಾರ್ಥನೆ ಬರ ನಿಮ್ಮನ್ನು ದೇವರು ಎಲ್ಲ ಪಾಪದ ಮೇಲೆ ಎಲ್ಲ ಸೋದೆಯ ಮೇಲೆ ನಿಮಗೆ ಜಾಮೀನು ಕೊಡ್ತಾನೆ ಯಾವ ಸೋದೆಯಲ್ಲಿ ಅಡವಿ ಬೀಳಿದಂತೆ ದೇವರು ನಿಮ್ಮ ಕಾಪಾಡುವನಾಗಿದ್ದಾನೆ ಇನ್ನು ನೋಡ್ತೀವಿ ಹೇಗೆ ನಾವು ದೋಸೆ ನಡೆಯುವುದು ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ಆರನೇ ಆದ್ಯದಲ್ಲಿ ಹನ್ನೊಂದರಿಂದ ಹದಿನಾರು ವಾಕ್ಯ ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಆಯ್ಕೆಯಿಂದ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವವರು ಎಂದು ಎನಿಸಿಕೊಳ್ಳಿರಿ ಪಾಲು ಅಂತಾನೆ ಯಾರು ಯಶಸ್ಕೃತಿ ನಂಬಿಕೆ ಇಟ್ಟುಕೊಂಡು ನೀಡ್ಲಿ ಮುಳಿ ಕೊಳ್ಳುತ್ತೀರೋ ಪ್ರತಿದಿನ ಆ ನೀರಿನ ದೀಕ್ಷನ ತೆಗೆದುಕೊಂಡ್ರೆ ದಿವಸವನ್ನು ನೆನಪಿಟ್ಟಿರಬೇಕು ಎಂದರೆ ನೀರಿನ ದೀಕ್ಷನ ಮುಳುಗಿ ನೀವು ಯಾವಾಗ ನೀವು ಮುಳುಗಿ ನೀರನ್ನು ತೆಗೆದುಕೊಳ್ಳುತ್ತೀರೋ ಆವಾಗ ದೇವರ ಮುಂದೆ ನೀವು ಪ್ರಜ್ಞೆ ಮಾಡುತ್ತೀರಿ ಅಂದರೆ ನಾನು ಈ ದಿನ ನನ್ನ ಎಲ್ಲ ಪಾಪದ ಸ್ವಭಾವವನ್ನು ಈ ನೀರಿನಲ್ಲಿ ನಾನು ದಪನ ಮಾಡುತ್ತೇನೆ ಮತ್ತು ಯೇಸು ಕೃಷ್ಣನ ಆ ಮರಣದಲ್ಲಿ ಮತ್ತು ಪಾಲುಗಾಗುತ್ತೆ ಎಂಬುದಾಗಿ ದೇವರ ಮುಂದೆ ಸಭೆಯ ಮುಂದೆ ದೇವರ ಸೇವಕರ ಮುಂದೆ ದೇವದೂತರ ಮುಂದೆ ಸಹಿತರ ಮುಂದೆ ಪ್ರತಿಮೆ ಮಾಡುತ್ತೀರಿ ಈ ಪ್ರತಿಮೆ ಮಾಡುವಾಗ ಪ್ರೇರೆ ನಿಮ್ಮ ಆ ಶರೀರದ ಸ್ವಭಾವ ಪ್ರೇರೇ ದಿನಾಲು ನೆನಪಿರಬೇಕು ನೀವು ಶರೀರದನ ಸ್ವಭಾವಕ್ಕೆ ಸತ್ತಿದ್ದೀರಿ ಈಗ ನೀವು ಜೀವಿಸುವವರು ದೇವರಿಗೋಸ್ಕರ ಜೀವಿಸು ಎಂದು ಎನಿಸಿದರೆ ಮಾತ್ರವೇ ನಿಮ್ಗೆ ಪ್ರತಿದಿನ ಆ ಶರೀರ ದಿನ ಸ್ವಭಾವದ ಮೇಲೆ ಜೈವನ್ನ ಹೊಂದಲಿಕ್ಕೆ ಪ್ರತಿದಿನ ದೇವ ಇಟ್ಕೊಂಡು ವಿದ್ಯಾರ್ಥಿಗಳಿಗೆ ತುಂಬ ಸುಲಭವಾಗ್ತಾ ಪ್ರೇ ನೀರಿನ ದೀಕ್ಷನ ಮುಳುಗಿ ದೀಕ್ಷಣ ತಗೊಳ್ಳದಿದ್ದರೆ ಆ ನಿಮ್ಮ ಪಾಪವು ನಿಮಗೆ ಆ ನೀವು ದಪನ ಮಾಡಿದರೆ ಆ ಪಾಪದ ಆ ಶರೀರದ ಸ್ವಭಾವದ ಆ ಬಂಧನ ನಿಮಗೆ ಬಿಡುಗಡೆ ಆಗೋದಿಲ್ಲ ಅದಕ್ಕೆ ಅಪ್ಪ ರೋಮಾಂಪುರದಲ್ಲಿ ಪತ್ರಿಕೆ ಆರನೇದಿಲ್ಲಿ ಒಂದರಿಂದ ಏಳಿನ ವಾಕ್ಯ ತನಕ ನೀರಿನ ದೀಕ್ಷಾ ಸ್ನಾನ ಎಂದರೆ ಏನು ನಿಮ್ದಲ್ಲಿ ಬರಲುಪಟ್ಟಿದ್ದಾನೆ ಆನಂದಿನ ವಾಕ್ಯದಲ್ಲಿ ಯಾವ ಹೇಳ್ತಾನೆ ನೀರಿನ ದೀಕ್ಷ ತಗೊಂಡವರು ಪ್ರತಿದಿನ ತಾವು ಕ್ರಿಸ್ತನ ಆಯ್ಕೆಯಿಂದ ಪಾಪದ ಪಾ ಸತ್ತವರು ದೇವರಿಗೆ ಜೀವಿಸಿದ ಎನಿಸಿಕೊಳ್ಳಬೇಕೆಂದು ಹೇಳ್ತಾನೆ ಹನ್ನೆರಡು ವಾಕ್ಯದಲ್ಲಿ ಈಗ ಹೇಳ್ತದೆ ಈಗಿರುವುದರಿಂದ ಸಹಾಯ ತಕ್ಕ ನಿಮ್ಮ ದೇಹದ ಮೇಲೆ ಪಾಪನು ಆಲಗೂಡಿಸಿ ನೀವು ದೇಹದ ದುರಾಸೆಗಳಿಗೆ ಒಲಪಬೇಡಿ ಪ್ರಯತ್ನ ಪ್ರತಿಯೊಬ್ಬರು ಪ್ರತಿದಿನ ಪ್ರೇರೆ ನಿಮ್ಮ ಯಾವುದೇ ಪಾಪಕ್ಕೆ ನಿಮ್ಮ ಜೀವಿತದ ಮೇಲೆ ಕಂಟ್ರೋಲ್ ಮಾಡೋಕ್ಕೆ ಅದು ನಿಮ್ಮ ಜೀವಿತದಲ್ಲಿ ದೊರೆತನ ಮಾಡಲಿಕ್ಕೆ ಬಿಟ್ಟು ಕೊಡಬಾರದು ಎಂಬುದಾಗಿ ವಾಪಸ್ ಅದು ಹೇಳ್ತಾನೆ ಅದ ವಾಕ್ಯ ಇದು ಮಾತ್ರ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವರಾಗಿದ್ದು ದುಷ್ಟತ್ತು ನಡೆಸುವ ಸಾಧನಗಳಾಗ ಮಾಡಬೇಡಿರಿ ಆದರೆ ಸತ್ತವರುಗಳಿಂದ ಜೀವಿತರಾಗಿರ್ಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ ಪ್ರತಿದಿನವೂ ದೇವರ ದೃಷ್ಟಿಯನ್ನು ದೋಷವಿಲ್ಲದವರೆಗೆ ನಡೆಯಬೇಕಾದ್ರೆ ನೀವು ನೀರಿನಲ್ಲಿ ಮುಳಿದು ಸಂದ್ಕೊಳ್ಳಬೇಕು ಫಸ್ಟ್ ಹೆಜ್ಜಾಗಿದೆ ಆ ನಂತರ ಪ್ರತಿದಿನ ಪ್ರ ನಿಮ್ಮ ದೇಹ ಶರೀರದ ಮೇಲೆ ಅಥವಾ ನಿಮ್ಮ ಆತ್ಮದ ಮೇಲೆ ನಿಮ್ಮ ಮನಸ್ಸಿಗೆ ಯಾವುದೇ ಪಾಪ ನಿಮ್ಮ ಮೇಲೆ ದೊರೆತನ ಮಾಡಲಿಕ್ಕೆ ನೀವು ಬಿಟ್ಟು ಬಿಡದೆ ಪ್ರತಿದಿನ ಮತ್ತು ಪ್ರತಿ ಗಳಿಗೂ ನಿಮ್ಮ ಸರಿ ಪ್ರತಿಯೊಂದು ಅಂಗಾಂಗಗಳನ್ನು ನೀತಿಯ ಕೃತ್ಯಗಳನ್ನು ಮಾಡೋದಕ್ಕೆ ದೇವರಿಗೆ ಸಮರ್ಪಣೆ ಮಾಡಿಕೊಳ್ಬೇಕು ಯಾವಾಗ ಪ್ರಿಯರಿ ನಿಮ್ಮ ಅಂಗಾಂಗ್ ನೀತಿಯ ಕೃತ್ಯಗಳನ್ನು ದೇವರು ಸಮರ್ಪಣೆ ಮಾಡಿದೆ ಆಗ ಆ ಅಂಗವು ಪಾಪ ಮಾಡಲಿಕ್ಕೆ ಅದು ಆಗುವುದಿಲ್ಲ ಎಕ್ಸಾಂಪಲ್ ಹೇಳ್ತಾರೆ ಅನೇಕರು ಪ್ರಿಯರಿ ನಾಲಿಗೆಲ್ಲಿ ತುಂಬ ಪಾಪ ಮಾಡಿ ಇವತ್ತು ಅನೇಕರ ಜೀವಿತದಲ್ಲಿ ಬರೀ ಕಷ್ಟಗಳು ಬರಲಿ ದೇವರ ಆತ್ಮೂ ಇದರ ಪ್ರತಿ ತೋರಿಸ್ಕೊಳ್ಳಿ ಅನೇಕರು ಪ್ರೇ ತಮ್ಮ ಕುಟುಂಬದಲ್ಲಿ ತಮ್ಮ ಕೆಲಸದಲ್ಲಿ ತಮ್ಮ ಬಿಸ್ನೆಸ್ ತಮ್ಮ ದಂಪತ್ಯ ಜೀವನದಲ್ಲಿ ಅನೇಕ ಉಪದರಗಳು ಅನೇಕ ಕಷ್ಟದಲ್ಲಿ ಒಳಗಾಗಲಿಕ್ಕೆ ಕಾರಣ ಏನೆಂದರೆ ಅವರ ನಾಲಿಗೆಗೆ ಕಡಿವಾಣವಿ ನಿಮಿತ್ತಾಗಿ ಅವರ ನಾಲಿಗೆ ಕೆಟ್ಟ ಕೆಟ್ಟ ಮಾತುಗಳನ್ನು ನಕಾರಾತ್ಮಕ ಮಾತುಗಳನ್ನು ಸಿಟ್ಟು ಮಾಡಿಕೊಂಡು ಬೈಗಳನ್ನು ಮಾಡಿ ಮಾತಾಡುವ ಮುಖಾಂತರ ಅನೇಕ ಕಷ್ಟ ಸಂಕಟ ಒಳಗಾಗುತ್ತಾರೆ ಹಾಗಾದರೆ ನಿಮಗೆ ದೇವರ ಆಶೀರ್ವಾದ ಬೇಕಾ ದೇವರ ಮೇಲೆ ಗುರು ಕಾಪಾಡಬೇಕಾ ಹಾಗಾದರೆ ನಿಮ್ಮ ಈ ನಾಲಿಗೆ ಅಂಗವನ್ನು ನೀವು ಪ್ರತಿದಿನ ದೇವರಿಗೆ ಸಮರ್ಪಣೆ ಮಾಡಿಕೊಡಬೇಕ ಈ ದಿನ ಇನ್ನು ನಾಲಿಗೆಯಲ್ಲಿ ನನಗೆ ಕೆಟ್ಟ ಮಾತನಾಡೋ ಮಾಡಲಿಕ್ಕೆ ಬಿಡಬೇಡ ಕೋಪ ಮಾಡಿಕೊಂಡು ಬೈಯಲಿಕ್ಕೆ ಬಿಡಬೇಡ ಈ ರೀತಿ ನಿಮ್ಮ ನಾಲಿಗೆಯೂ ತಂದೆಯ ಮಗ ಪವಿತ್ರ ಅಭ್ಯಾಸದಲ್ಲಿ ದಿನಾಲು ಕ್ರಿಸ್ತನ ಓಡದಿ ಅಧೀನ ಮಾಡುವುದಾದರೆ ಪ್ರೇರೆ ನಿಮಗೆ ಇಡೀ ದಿನ ಪ್ರೇರೇ ಪಾಪ ಮಣ್ಣು ಮಾಡಲಿಕ್ಕೆ ಆ ನಾಲಿಗೆ ಆಗುವುದ್ರೆ ದೇವರಿಗೆ ಒಪ್ಪಿಸ್ಕೊಟ್ಟಿದ್ರಿ ಈ ರೀತಿ ನಿಮ್ಮ ಪ್ರತಿಯೊಂದು ಸದ್ದ ಅಂಗಗಳನ್ನು ಪ್ರತಿದಿನ ಪ್ರಾರ್ಥನೆ ಮುಖಾಂತರ ದೇವರಿಗೆ ಒಪ್ಪಿಸ್ಕೊಳ್ಬೇಕು ದೇವ ಈ ಅಂಗಗಳನ್ನು ಈ ದಿನ ನಾನು ಒಪ್ಪಿಸ್ಕೊಳ್ತೇನೆ ಈ ಅಂಗಗಳು ನಿನ್ನ ನೀತಿ ಕರ್ತಗಳನ್ನು ಮಾಡೋದಕ್ಕೆ ನಿನ್ನ ವಾಕ್ಯ ವಿಧಿರೋದಕ್ಕೆ ನಾನು ಸಹಾಯ ಮಾಡಬೇಕು ಯಾವುದೇ ಪಾಪವನ್ನು ಮಾಡಲಿಕ್ಕೆ ನೀನು ಬಿಡಬಾರದು ಎಂಬುದಾಗಿ ನಾನು ಒಪ್ಪಿಸ್ಕೊಡುವುದು ಹದೇವ ಪ್ರೇರೆ ಪ್ರತಿದಿನ ಪ್ರೇರೇ ದೇವರ ದೃಷ್ಟಿಯಲ್ಲಿ ಮನುಷ್ಯ ದೃಷ್ಟಿಯಲ್ಲಿಯೂ ನೀತಿವಂತರಾಗಿ ದೋಷವನ್ನು ಜೀವನ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ಮತ್ತು ಪ್ರತಿ ಗಲಿಗೆ ದೇವರ ಸಂರಕ್ಷಣೆ ಅಸ್ತವು ಆ ದೇವರು ನಿಮಗೆ ಗುರಾಣ ಎತ್ಕೊಂಡು ನಿಮ್ಮನ್ನು ಕಾಪಾಡ್ತಾನೆ ಎಂಬುದಾಗಿ ಸೌಲಭ್ಯ ಹೇಳ್ತಾನೆ ಪ್ರೇರೆ ಆ ವಾಕ್ಯ ಯಾಕೆಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸೋದು ನೀವು ಧರ್ಮಶಾಸ್ತ್ರಕ್ಕೆ ಅಧೀನಲ್ಲ ಕೃಪೆಗೆ ಅಧೀನ ಪಾಪ ಪ್ರೇ ನೀವು ನಿಮ್ಮ ಜೀವದಲ್ಲಿ ಪಾಪ ಎಂದರೆ ದೇವರ ಆಜ್ಞೆಯನ್ನು ಅವಧನಾಗುದಕ್ಕೆ ಪಾಪ ಎಂದರ್ಥ ನೋಡ್ತೇ ಒಂದು ಯೋನ ಬರೋದ ಪತ್ರಿಕೆ ಮೂರನೇ ಆದ್ಯದಲ್ಲಿ ನಾಲ್ಕನೇ ಪಾಪ ಎಂದರೆ ಅಧರ್ಮ ಅಂದ್ರೆ ಅರ್ಥ ಯಾರು ಯೇಸು ಕ್ರಿಸ್ತನು ಹೊಸಲಿ ಮತ್ತೆಂದು ಬರೋ ಸ್ವಾರ್ಥೆಯಿಂದ ಪ್ರೇರೇ ಪ್ರಕರಣಗಳ ತನಕ ಅನೇಕ ಆಜ್ಞೆಗಳು ಯೇಶಕ ನಾಲ್ಕು ಸುವರ್ಣ ಅನೇಕ ಆಜ್ಞೆ ಕೊಟ್ಟಿದ್ದಾನೆ ಮತ್ತು ಮತ್ತು ನೀವು ಅನೇಕ ಆಜ್ಞಾನ ನೋಡ್ತೀವಿ ಇಡೀ ಹೊಸ ಹೊಣ್ಣು ಹತ್ತು ಆಜ್ಞೆಗಿಂತಲೂ ಅತಿ ಹೆಚ್ಚಾದ ಆಜ್ಞೆ ಒಂದು ಸಾವಿರಕ್ಕಿಂತಲೂ ಆಜ್ಞೆಗಳು ಹೊಸ ಹೊಣೆಕೆಯಲ್ಲಿ ದೇವರನ್ನು ಕೊಟ್ಟಿದ್ದಾನೆ ಬರ್ರೆ ಈ ಆಜ್ಞೆಗಳಲ್ಲಿ ಯಾವ ಒಂದು ಆಜ್ಞೆ ನೀವು ಅವಿದಾಗುತ್ತೋ ಅದುವೇ ಪಾಪ ಆ ಪಾಪ ಮಾಡಿದರೆ ಆ ಪಾಪ ನಿಮ್ಮ ಮೇಲೆ ಅಧಿಕಾರ ಮಾಡ್ತದೆ ಅದಕ್ಕೆ ನಿಮಗೆ ಪಾಪ ನಿಮ್ಮಲ್ಲಿ ಅಧಿಕಾರ ಮಾಡದಂತೆ ದಿನಾಲು ಪ್ರೇರಣೆಯು ಪ್ರಾರ್ಥನೆ ಜೊತೆಯಲ್ಲಿ ದೇವರ ವಾಕ್ಯನು ಅತಿ ಹೆಚ್ಚಾಗಿ ಓದುವವರು ಧ್ಯಾನಿಸುವವರು ಅದರಲ್ಲಿರುವ ಆಜ್ಞೆಗಳನ್ನು ನಿಮ್ಮ ರದಲ್ಲಿ ಬಚ್ಚಿಡುವರು ಆಗಬೇಕು ಯಾಕೆಂದರೆ ದಾವಿದಂಥ ನನ್ನ ಅನುಭವದಲ್ಲಿ ತಾನೆ ತೊಂಬತ್ತನೇ ಕೀರ್ತನೆಯಲ್ಲಿ ಹನ್ನೊಂದನೇ ವಾಕ್ಯದಲ್ಲಿ ಅವನು ಈಗ ಹೇಳ್ತಾನೆ ನಾನು ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ಹೃದಲ್ಲಿಟ್ಟುಕೊಂಡಿದ್ದೇನೆ ಪ್ರೇ ನಿಮಗೆ ದಿನಾಲು ದೋಸೆ ಉಳಿಯೋದು ನಡೆಯಬೇಕಾ ಆಗ ದಿನಾಲು ದೇವರ ಓದುವವರಾಗಬೇಕು ವಾಕ್ಯ ಬರೀ ಓದುವುದಲ್ಲ ಅದರಲ್ಲಿರುವ ಆಜ್ಞೆಗಳನ್ನು ಪ್ರೇರೇ ನಿಮ್ಮ ಹೃದಯದಲ್ಲಿ ಜ್ಞಾಪಿಟ್ಟುಕೊಂಡರೆ ಮಾತ್ರವೇ ನಿಮಗೆ ಪಾಪವನ್ನು ಮಾಡಲಿಕ್ಕೆ ಬಿಡುವುದಿಲ್ಲ ಆ ನಿಮ್ಮ ನಿಮ್ಮ ಹೃದಯವು ಮತ್ತು ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಅಪಸ್ ಪಾಲು ಹೇಳ್ತಾನೆ ಅದರಿಂದವಾಗಿ ನೋಡ್ತೇವೆ ಹಾಗಾದರೇನು ನಮ್ಮ ಧರ್ಮಶಾಸ್ತ್ರದಿಂದ ಕರಪಾದಿನ ನಾವು ಪಾಪ ಮಾಡಬಹುದು ಎಂದಿಗೂ ಮಾಡಬಾರ್ದು ಅಪರಾಧ ಹೋಯಿತು ಕರಪೆ ಅಂದರೆ ಏಸ ರಕ್ತ ಇಷ್ಟು ಸಲ ಪಾಪ ಮಾಡಿದ್ರು ಸಹ ನಿಮಗೆ ಪುಕ್ಕಟ್ಟಾಗಿ ನಿಮ್ಮ ಪಾಪ ಒಪ್ಪಿಕೊಳ್ಳುವುದಾದರೆ ನಿಮ್ಮ ಪಾಪಗಳನ್ನು ಅರಿಕೆ ಮಾಡುವುದಾದರೆ ಎಷ್ಟು ರಕ್ತವು ಇಪ್ಪತ್ತು ಗಂಟೆಯೂ ನಿಮಗೆ ಅವೈಲೇಬಲ್ ಉಂಟು ಪ್ರೇರೆ ನಿಮ್ಮ ಪಾಪಗಳನ್ನು ಪರಿಹಾರ ಮಾಡೋದಕ್ಕೆ ಧರ್ಮಶಾಸ್ತ್ರ ಅಂದರ್ಥ ಅರ್ಥ ಧರ್ಮಶಾಸ್ತ್ರದಲ್ಲಿ ಒಬ್ಬರು ಪಾಪ ಮಾಡುವುದಾದರೆ ಆ ಯಾಜಕನು ಅದರ ಬದ್ರೆ ನೇಮಿಸಲ್ಪಟ್ಟ ಆ ಒಂದು ಕುರಿಮರಿ ಅಥವಾ ಆ ಯಜ್ಞ ಅಷ್ಟೊಂದು ಕ್ರಯ ಕೊಟ್ಟು ಅವನು ಪಾಪಗೆ ಪ್ರಾಯಿಸಿದ್ದಕ್ಕೆ ಆತನ ಯಾಜಕ ತಂದು ಬರಬೇಕು ಉಂಟು ಬರೆ ಅಂದರೆ ಅಷ್ಟೊಂದು ಒಂದು ಪಾಪ ಬರೆಯ ಅಷ್ಟೊಂದು ಕ್ರಯ ಕೊಟ್ಟು ಇವತ್ತು ಪ್ರೇ ನೀವು ಎಷ್ಟೋ ಪಾಪ ಮಾಡಿದರೂ ಸಹ ದೇವರ ಕೃಪೆ ಅಂದರೆ ಈ ರಕ್ತ ಉಂಟು ನಿಮ್ಮ ಪಾಪವನ್ನು ಶುದ್ದಿ ಕೊಪ್ಪತ್ತೆ ಕೃಪೆ ಉಂಟು ಪಾಪ ಮಾಡಬಹುದು ಎಂದಿಗೂ ದೇವರ ಕೃಪೆ ಉಂಟು ಮುಂದೆ ಪೂರ್ಣಪಣ್ಣ ಪಾಪ ಮಾಡಿದ್ರೆ ಪಾಪ ಮಾಡಬಾರ್ದು ಅಂತ ಯಾಕೆ ಮಾಡಬಾರದು ಹದಿನಾರನ ವಾಕ್ಯದಲ್ಲಿ ನೋಡ್ತೇವೆ ನೀವು ಯಾವನಿಗೆ ದಾಸರಂತೆ ವಿಧರಾಗುತ್ತೀರಿ ನಿಮ್ಮನ್ನು ಒಪ್ಪಿಸ್ಕೊಡಿದ್ರು ಆ ಯಜಮಾನನಿಗೆ ದಾಸರಾಗಿ ಇರಲಿ ನಿಮ್ಗೆ ಗೊತ್ತಿಲ್ಲವೋ ಇಲ್ಲಪ್ಪ ಅಪ್ಪ ನೀವು ಯಾವ ಒಂದು ಯಜಮಾನನಿಗೆ ನೀವು ದಾಸರಾಗಿ ಒಪ್ಪಿಸ್ಕೊಡ್ದು ಆ ಯಜಮಾನ ದಾಸರಾಗ್ತೀರಿ ಅದಕ್ಕೆ ಪಾಪಕ್ಕೆ ದಾಸರಾದರೆ ಮರಣವೇ ಫಲ ಪಾಪವನ್ನು ಮಾಡಲಿಕ್ಕೆ ನೀವು ಆ ಪಾಪಕ್ಕೆ ದಾಸರಾದರೆ ಆ ಪಾಪವನ್ನು ಮಾಡುವುದಾದರೆ ನಿಮಗೆ ಪಾಪವು ಪ್ರೇರೇ ನಿಮಗೆ ಆತ್ಮಿಕ ಮರಣ ಒಬ್ಬ ವಿಶ್ವಾಸಿ ಪ್ರೇರಣೆ ನೋಡ್ತೇವೆ ನೀವು ಯಸ್ಕ ನಂಬಿಕೆ ಇಟ್ಟುಕೊಂಡು ನೀರಿನಲ್ಲಿ ಮುಳುಗಿ ದಿಗ್ಸ್ತಾ ನಿಮ್ಮ ಜೀವಿತ ಕಡಿಮೆ ಪ್ರಾರ್ಥನೆ ಕಡಿಮೆ ವಾಕ್ಯದಷ್ಟು ಒಂದು ಪ್ರಾರ್ಥನೆ ಮಾಡಬೇಕಂದ್ರೆ ಅಷ್ಟೊಂದು ಪ್ರಾರ್ಥನೆ ಮಾಡೋದು ವಾಕ್ಯ ಓದೋದು ವಾಕ್ಯ ಅದೇ ಆಹಾಲ ಒಂದು ಒಂದು ನಿಜವಾದ ಹೃದಯ ಪ್ರಾರ್ಥನೆ ಮಾಡೋದಿಲ್ಲ ಹೃದಯ ಪೃದಯ ವಾಕ್ಯವನ್ನು ಓದಿ ಅದರಲ್ಲಿರುವ ಆಜ್ಞೆಗಳನ್ನು ಗಮನಿಸದೆ ಹೋಗ್ತೀರೋಪ್ರೆ ಆವಾಗ ಪಾಪ ನಿಮ್ಮಲ್ಲಿ ಅಧಿಕಾರ ನಡೆಸಿದೆ ಮತ್ತು ಆ ಪಾಪಕ್ಕೆ ಅಧಿಕಾರ ನಡೆಸುವಾಗ ನೀವು ಆ ಪಾಪ ಅವರು ಗುರುತಿಸ್ತು ಆರೈಕೆ ಮಾಡಿ ಬಿಟ್ಟು ಬಿಡದೆ ಅದೇ ರೀತಿ ನಡೆಯುತ್ತಾರೆ ಕೃಪೆ ಉಂಟುಮ್ಮದಾಗಿ ಪಾಪ ಮಾಡುತ್ತಾ ಇರ್ತೀರಿ ಪಾಪ ಸಮಯ ಕೇಳ್ತಾ ಇರ್ತೀರಿ ಈ ರೀತಿ ನಡೆಯುತ್ತಾರೆ ಪಾಪವು ಕೊಡುವ ಸಂಬಳ ಮರಣ ಅಂದರೆ ಪಾಪಕ್ಕೆ ದಾಸರೆ ಮರಣ ಫಲ ಅದರ್ಥ ಯಾವ ವಿಶ್ವಾಸಿಯುರಲ್ಲಿ ಸತ್ಯವಾಗಿ ತಿಳಿದುಕೊಂಡು ಅವನು ಪಾಪ ಮಾಡುತ್ತಾನೋ ಅವನು ಪಾಪಕ್ಕೆ ದಾಸನ ಆಗ್ತಾನೆ ಮತ್ತು ಪಾಪ ದಜಮಾನು ಸೈತನ್ನು ಅವನ ಮೇಲೆ ದೊರೆತನ ಮಾಡ್ತಾನೆ ಮತ್ತು ಪಾಪ ಮಾಡಿದ ಅವನಿಗೆ ಪ್ರತಿಫಲ ಮರಣ ಬರ್ತಾನೆ ಮರಣ ಅನೇಕ ಅಸ್ತಗಳುಂಟು ಒಂದು ಪಾಪ ಮಾಡಿದ ಕೂಡಲೇ ಆತ್ಮದಲ್ಲಿ ಅವನು ಸಾಯುತ್ತಾನೆ ದೇವರ ಪ್ರಸನ್ನತೆ ಅವನು ಕಳೆದುಕೊಳ್ಳುತ್ತಾನೆ ದೇವರ ಅಭಿಷೇಕ ಅವನು ಹಿಡಿದು ಅದು ಅದು ಹೋಗ್ತದೆ ಅಷ್ಟದೆ ಅವನು ಸಮಾಧಾನ ಕಳೆದುಕೊಳ್ತಾನೆ ಸಂತೋಷ ಕಳೆದುಕೊಳ್ತಾನೆ ಆನಂತರ ಅವನಿಗೆ ಕಷ್ಟ ಸಂಕಟ ವೇದನೆಗಳು ಅವನು ಹಿಂಬಳಿಸ್ಕೊಂಡು ಬರ್ತವೆ ಅದು ಆಗಿದೆ ಪಾಪಕ್ಕೆ ದಾಸದೆ ಮರಣ ಫಲಾವ ಎಂಬುದಾಗಿ ಅದರಲ್ಲಿ ಪುನಃ ಪೋಷ ಬಲರ್ತಾನೆ ನಂಬಿಕೆ ಎಂಬ ವಿಧಿಯೊಗೆ ದಾಸರಾದರೆ ನೀತಿಯ ಫಲವಾಗ ನಂಬಿಕೆ ಮೊದಲು ದೇವರ ವಾಕ್ಯನು ನಂಬುವವರ ಬೇಕು ಯೇಸು ಕರ್ತನ ಓಡೆಯನ್ನು ಎಂಬುದನ್ನು ನಂಬುವರು ಈ ನಂಬಿಕೆಯಿಂದ ಈ ಹೊಸ ನಂಬಿಕೆಯಲ್ಲಿ ಯೇಸು ಕ್ರಿಸ್ತ ಕೊಟ್ಟ ಎಲ್ಲ ಆಜ್ಞಾನಗಳಿಗೆ ನೀವು ಬೀದಿಯಾಗುತ್ತಿರು ಆಗ ಆ ನಂಬಿಕೆಯಿಂದ ನಂಬಿಕೆ ಎಂಬ ವಿದೇವತ್ವಿಕೆಯೂ ದಾಸರಾಗುವುದರ ನಂಬಿಕೆ ಎಂಬ ವಿದೇವತೆ ಗುಲಾಮರಾಗುವುದರ ಯೇಸು ಕೃಷ್ಣಮ್ಮ ಒಡೆಯಾಗ್ತಾನೆ ಮತ್ತು ಅದರ ಪ್ರತಿಫಲ ನೀವು ನೀತಿವಂತರಾಗ್ತೀರಿ ದೇವರ ದೃಷ್ಟಿಯಲ್ಲಿ ದೋಷವಿಲ್ಲದವರಾಗ್ತೀರಿ ಅದಕ್ಕೆ ಪ್ರತಿಫಲ ಏನೆಂದರೆ ದೋಷೆ ಇಲ್ಲದೆ ನಡೆಯುವಿಗೆ ದೇವರು ಗುರಾಣಿ ಅವರು ಹೋಗುವಾಗ ಬರುವಾಗ ಅವರ ಮಾರ್ಗಗಳನ್ನು ಅವರ ಪ್ರಯಾಣಗಳನ್ನು ಅವರ ಕುಟುಂಬಗಳನ್ನು ಅವರ ಮಕ್ಕಳನ್ನು ಮೊಮ್ಮಕ್ಕಳನ್ನು ದೇವರು ಎಲ್ಲ ಕೇಡಿನಿಂದ ಅಪ ಅಪಘಾತದಿಂದ ದುರ್ಮರಣದಿಂದ ಎಲ್ಲ ಮರಣಕರ ವ್ಯಾಧಿಯಿಂದ ಎಲ್ಲ ದುಷ್ಟರ ಕಣ್ಣುಗಳಿಂದ ಎಲ್ಲ ಕಲ್ಲರ ಕೈಗಳಿಂದ ದೇವರು ರಕ್ಷಿಸಲು ಕಾಪಾಡುತ್ತಾನೆ ಪ್ರೇ ಮತ್ತು ನೀತಿವಂತರ ಪ್ರಾರ್ಥನೆಯನ್ನು ಕೇಳುತ್ತಾನೆ ನೀತಿವಂತರನ್ನು ಪ್ರೇರೆ ಅವರಿಗೆ ಅವರನ್ನು ದೇವರು ಎಲ್ಲ ಸಮಯದಲ್ಲಿ ಅವರ ಮೇಲೆ ದೇವರ ದಯೆ ಅವರ ಮೇಲೆ ಇರುತ್ತದೆ ಪ್ರೇ ಅದೇ ಪಾಪಕ್ಕೆ ದಾಸರಾದರೆ ಪ್ರೇರೆ ನಿಮಗೆ ಆತ್ಮಿಕ ಮರಣ ಬರ್ತದೆ ನಿಮ್ಮ ಜೀವಿತದ ಸಂತೋಷ ಸಮಾನ ಕಳೆದುಕೊಳ್ತೀರಿ ಚಿಂತೆ ನಿರಾಶೆ ಪಾಪ ಎಲ್ಲ ನಿಮ್ಮಲ್ಲಿ ಬರ್ತವೆ ಮತ್ತು ಕಡಿಮೆನ ಕರ್ಮೇನ ಬರ್ರೆ ಕಷ್ಟಗಳು ಮೇಲೆ ನಿಮಗೆ ಕಷ್ಟಗಳು ಸೋದೆಗಳು ಎಲ್ಲ ಬರುತ್ತವೆ ಇದು ಆಗಿದೆ ಪಾಪ ಕೊಡುವ ಸಂಬಳವಾಗಿದೆ ಅದಕ್ಕೋಸ್ಕರ ಪ್ರೇ ಸಲ ಮೇಳ್ತೇನೆ ನಿಮಗೆ ಇದು ಬೇಡ ದೇವರ ಆಶೀರ್ವ ಬೇಕು ದೇವರು ನಿಮಗೆ ಗುರಾಣಿ ಆಗಬೇಕಾದ್ರೆ ನೀವು ದೋಷವಿಲ್ಲದವರಾಗಿ ನಡೆಯಲಿಕ್ಕೆ ನಿಮ್ಮನ್ನು ಉಪ್ಪುಚ್ಕರಿಬೇಕು ಆಗ ದೋಷವಿ ನಡೆಯಬೇಕಾದರೆ ದಿನಾಲೂ ನೀವು ವ್ಯಕ್ತಿಕವಾಗಿ ನೀವು ಪ್ರಾರ್ಥನೆ ಮಾಡಬೇಕು ಅಷ್ಟೇ ಅಲ್ಲಿದೆ ಪ್ರೇ ಸ್ವಲ್ಪ ಪ್ರಾರ್ಥನೆ ಮಿನಿಮಮ್ ಒಂದು ಗಂಟೆಯಾದರೂ ಪ್ರಾರ್ಥನೆ ಮಾಡಬೇಕು ಮತ್ತು ದೇವರ ವಾಕ್ಯ ಅತಿ ಹೆಚ್ಚು ಓದುವವರಾಗೂ ನಿಮ್ಮಲ್ಲಿ ನಿಮ್ಮಲ್ಲಿರುವ ಪಾಪ ಒಪ್ಪಿಕೊಂಡು ಅರೈಕೆ ಮಾಡಿ ಬಿಟ್ಟು ಬಿಡೋರಾಗಬೇಕು ಮತ್ತು ದೇವರ ವಾಕ್ಯಕ್ಕೆ ವಿಧಿಯಾಗಿ ನಡೆಯುವಾಗ ನೀವು ದೋಷವಿಲ್ಲದೇ ನಡೀಲಿಕ್ಕೆ ಸಾಧ್ಯವಾಗುತ್ತೆ ಆಗ ದೇವರ ವಾಗ್ದನು ನೀವು ಅನುಭವ ಮಾಡಲಿಕ್ಕೆ ಸಾಧ್ಯವಾಗ್ತದೆ ದೇವರ ಪ್ರಸನ್ನಂತೆ ದೇವ ದೂತರು ನಿಮ್ಮ ಇದ್ದುಕೊಂಡು ನಿಮ್ಮ ಕಾಲು ಕಲ್ಲಿಗೆ ತಗೊಳಿದಂತೆ ನಿಮ್ಮನ್ನು ಕಲೆತುಕೊಳ್ಳುತ್ತೆ ಎಂಬ ಕೀರ್ತನೆ ತೊಂಬತ್ತೊಂದು ಹನ್ನೊಂದು ಹನ್ನೆರಡನೇ ವಾಗ್ದನು ನಿಮ್ಮದಾಗುತ್ತದೆ ಈ ಸಂದೇಶವು ನಿಮ್ಮ ಜೊತೆಯಲ್ಲಿ ಉತ್ತೇಜನ ಆಗಿ ನಿಮ್ಮ ಅಭಿಪ್ರಾಯ ತಿಳಿಸಿ ತಂದೆ ನಾಮಲ್ಲಿ ಸ್ತೋತ್ರವನ್ನು ಕೊಂಡು ಆಡ್ತೇನೆ ಈ ಸಿನ ಪ್ರತಿಯೊಬ್ಬ ವೀಕ್ಷಕರು ದೇವ ನಿನ್ನ ಕರುಣೆ ಅವರ ಮೇಲೆ ನಾನು ಬೇಡುತ್ತೇನೆ ಪ್ರತಿಯೊಬ್ಬರ ಈ ವಾಕ್ಯ ಕೇಳಿ ಪ್ರ ಕೇಳಿ ಪ್ರತಿಯೊಬ್ಬರು ಪ್ರತಿನಿತ್ಯ ವಾಕ್ಯರ ಕಂಡು ನಡೆಯುತ್ತೆ ನಿನ್ನ ದೃಷ್ಟಿಯಲ್ಲಿ ದೋಷವನ್ನು ಕೃಪೆಯನ್ನು ಕೊಟ್ಟು ಪ್ರತಿಯೊಬ್ಬರೂ ಎಲ್ಲ ತ ವ್ಯಾಧಿಗಳಿಂದ ಅಪಘಾತ ದುರ್ಮನ ದುಡ್ಘಗಳಿಂದ ಆ ಪ್ರತಿಯೊಬ್ಬರನ್ನು ಕಾಪಾಡಿ ಸಂರಕ್ಷಣೆ ಮಾಡಿ ಬಂದು ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್